नमस्ते एल्रिगू, वेलकम टू नंदिनी क्रियेटिव चानल के। इवत्तिना वीडियो दली ना गोधी कड़बन्न याव रीति माड़ो मत्ते अदक्के मेंते चटनी ना याव रीति माड़ो अंत इवत्तिना वीडियो दली नोड़ो। वीडियो इष्ट आयतंद्रे दयविट्टु ओंदु लाइक माड़ी, हागे नम्म चानल के सब्सक्राइब आगि वीडियो ना आदष्टु शेर माड़ी। मोदलिगे मेंते चटनी नानिल्लि 3 टेबल स्पून मेंते मत्ते स्वल्प बेल्ल स्वल्प वण कोब्बरी तुरि वण मेणसु मत्ते उप्पु स्वल्प हुणसे हण्णन्न इट्कोंडिद्दीनि इदष्टु बेकागुत्ते। मोदलिगे नानिल्लि मेंतेयन्न हुर्कोता इद्दीनि। नानिल्लि 3 टेबल स्पून मेंते तगोंडिद्दीनि मीडियम अल्लि इट्कोंडु इदु स्वल्प केंपु आगबेकु अल्लि तनक फ्राई माड्कोबेकु। नोडि इदु स्वल्प केंपु आगिदे। नानीग अदन्न तेग्बिट्टु वण मेणसन्न हाक्ता इद्दीनि। वण मेणसन्न अष्टे स्वल्प ಬಿಸಿ ಮಾಡ್ಕೊಬೇಕು ನೋಡಿ। ನಾನು ಹುರಿದಿರುವಂತ ಮೆಂತ್ಯ ಒಣ ಮೆಣಸು ಮತ್ತೆ ಬೆಲ್ಲನ ಹಾಕಿದ್ದೀನಿ। ಹುಣಸೆಹಣ್ಣು ಉಪ್ಪನ್ನ ಹಾಕುತ್ತಾ ಇದ್ದೀನಿ। ಆ ಒಣ ಕೊಬ್ಬರಿ ತುರಿ ಹಾಕ್ತಾ ಇದ್ದೀನಿ। ಸ್ವಲ್ಪ ಬೆಳ್ಳುಳ್ಳಿ ಸಹ ನಾನು ಇಲ್ಲಿ ಹಾಕ್ತಾ ಸ್ವಲ್ಪ ನೀರನ್ನ ಹಾಕಿಬಿಟ್ಟು ನೋಡಿ ಈ ರೀತಿ ತುಂಬಾ ಸಣ್ಣದಾಗಿ ಇದನ್ನ ರುಬ್ಬಿಕೊಂಬೇಕು। ನೋಡಿ ನೆಕ್ಸ್ಟ್ ನಾನು ಇಲ್ಲಿ 1 ಕಪ್ ಅಷ್ಟು ಗೋಧಿ ಹಿಟ್ಟನ್ನ ತಗೊಂಡಿದ್ದೀನಿ। ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿಬಿಟ್ಟು ಒಂದ ಸತಿ ಕೈಯಿಂದ ಮಿಕ್ಸ್ ಮಾಡ್ಕೊಬೇಕು। ನೋಡಿ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಹಿಟ್ಟನ್ನ ಕಲಸ್ಕೊಬೇಕು। ನಾವು ಚಪಾತಿ ಹಿಟ್ಟಿಗೆಲ್ಲ ಕಲಸ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿರಬೇಕು ಹಿಟ್ಟು, ತುಂಬಾ ತೆಳು ಆಗಬಾರದು। ಚಪಾತಿ ಹಿಟ್ಟಿನ ಹಿಟ್ಟಿನ ಅದಕ್ಕಿಂತನೂ ಗಟ್ಟಿಯಾಗಿರಬೇಕು। ನೋಡಿ ಈ ರೀತಿ ಕಲಸಿ ಇದನ್ನ ಒಂದು 30 ನಿಮಿಷ ನೆನೆಯೋದಕ್ಕೆ ಬಿಡಬೇಕಾಗುತ್ತೆ। ನೋಡಿ 30 ನಿಮಿಷಗಳ ನಂತರ ಸ್ವಲ್ಪ ಸಾಫ್ಟ್ ಆಗಿದೆ। ನಾನು ಅದಕ್ಕೆ ಕೈಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಹಚ್ಚಿಕೊಂಡು ಈ ರೀತಿ ಬಟ್ಲಿನ ತರ ಮಾಡ್ಕೊಬೇಕು। ನೀವು ಫ್ಲಾಟ್ ಆಗಬೇಕಾದ್ರೆ ಮಾಡಬಹುದು, ಹಾಗೇನೆ ಕೈಯಿಂದ ತಟ್ಟಬಹುದು, ಇಲ್ಲಾಂದ್ರೆ ಈ ರೀತಿ ಈ ಬಟ್ಲ ಟೈಪ್ ಅಲ್ಲಿ ನೀವು ಮಾಡ್ಕೊಳ್ಳಿ। ನೋಡ್ಕೊಂಡು ತುಂಬಾ ದಪ್ಪ ಬೇಕಾದ್ರೆ ಸ್ವಲ್ಪ ಜಾಸ್ತಿ ಹಿಟ್ಟು ತಗೊಳ್ಳಿ, ಇಲ್ಲಾಂದ್ರೆ ತುಂಬಾ ತೆಳುವಾಗಬೇಕು ಅಂದ್ರೆ ಸ್ವಲ್ಪ ಹಿಟ್ಟನ್ನ ತಗೊಂಡು ಈ ರೀತಿ ನೋಡಿ ಕೈಯಿಂದ ಈ ರೀತಿ ಪ್ರೆಸ್ ಮಾಡ್ತಾ ಹೋಗಬೇಕು। ನೋಡಿ ಈ ರೀತಿ ಮಾಡ್ಕೊಂಡು ನಾನು ಇಲ್ಲಿ ಎಲ್ಲದನ್ನು ಈ ರೀತಿ ನೋಡಿ ಈ ರೀತಿ ಬಟ್ಲ ರೀತಿ ಮಾಡ್ತಾ ಇದೀನಿ। ನೋಡಿ ಇದಾಗಿದೆ। ಈಗ ಇದನ್ನ ಇನ್ನೊಂದು ರೀತಿ ನಾವು ಮಾಡಬಹುದು। ನಾನು ಇಲ್ಲಿ 1 ಕಪ್ ಅಷ್ಟು ಅನ್ನ ತಗೊಂಡಿದ್ದೀನಿ, 1 ಕಪ್ ಅಷ್ಟು ಗೋಧಿ ಹಿಟ್ಟನ್ನ ತಗೊಂಡಿದ್ದೀನಿ, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದೀನಿ। ನೋಡಿ ನಾನು ಇದನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕಿ ಇಟ್ಕೊಂಡಿದ್ದೀನಿ। ನೀರು ಹಾಕಬಾರದು, ನೀರು ಹಾಕ್ತನೆ ಇದನ್ನ ಫುಲ್ ಡ್ರೈ ಆಗಿನೆ ನಾವು ಈ ರೀತಿ ನೋಡಿ ಡ್ರೈ ಆಗಿ ಮಿಕ್ಸ್ ಮಾಡ್ಕೊಬೇಕು। ಇದು ಫುಲ್ ಸಣ್ಣಕ್ಕೆ ಹಾಕಬೇಕು, ಅನ್ನ ಎಲ್ಲ ಫುಲ್ ಹಿಟ್ ಜೊತೆ ಮಿಕ್ಸ್ ಆಗಿ ಸಣ್ಣಕ್ಕೆ ಆಗುತ್ತೆ ಅಲ್ಲಿ ತನಕ ರುಬ್ಬಿಕೊಬೇಕು। ನೋಡಿ ಈ ರೀತಿ ಆಗಿದೆ। ಇದನ್ನ ನಾನು ಇಲ್ಲಿ ಒಂದು ಬಟ್ಲಿಗೆ ಹಾಕುತ್ತಾ ಇದೀನಿ। ಸ್ವಲ್ಪ ಜಾಸ್ತಿ ನೀರು ಹಾಕಬಾರದು, ಅದು ಫುಲ್ ನಮಗೆ ಈ ರೀತಿ ಹಿಟ್ಟು ನಾದೋದಕ್ಕೆ ಬರಬೇಕು ಅಷ್ಟು। 2 ರಿಂದ 3 ಹನಿಯಷ್ಟು ನೀರು ಹಾಕೊಂಡು ಈ ರೀತಿ ಚೆನ್ನಾಗಿ ನಾದ್ಕೊಬೇಕಾಗುತ್ತೆ। ನೋಡಿ ಅದು ಹಿಟ್ಟು ಫುಲ್ ಗಟ್ಟಿಯಾಗಿರಬೇಕು, ಆ ರೀತಿ ನಾದ್ಕೊಳ್ಳಿ। ಗೋಧಿ ಹಿಟ್ಟಾಗಿರೋದ್ರಿಂದ ಕೈಗೆ ಅಂಟುತ್ತೆ, ಅದಕ್ಕೋಸ್ಕರ ಕೈಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಹಚ್ಚಿಕೊಂಡು ಈ ರೀತಿ ಚೆನ್ನಾಗಿ ಉಂಡೆ ರೀತಿ ಮಾಡ್ಕೊಳ್ಳಿ। ಮಾಡ್ಕೊಂಡು ನಾವು ಮಾಮೂಲಿ ಯಾವ ರೀತಿ ಕಡಬನ್ನ ಮಾಡಿದ್ವಲ್ಲ ಅದೇ ರೀತಿ ಇದನ್ನು ಬಟ್ಲು ರೀತಿ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ನೀವು ಅಗಲವಾಗಿ ಹಾಗೆ ಕೈಯಿಂದ ತಟ್ಟಿದ್ರೂ ಚೆನ್ನಾಗಿರುತ್ತೆ, ಆ ರೀತಿ ಕೂಡ ಮಾಡ್ಬೋದು, ಇಲ್ಲಾಂದ್ರೆ ಈ ರೀತಿ ಮಾಮೂಲಿ ಬಟ್ಲು ರೀತಿನೂ ಮಾಡ್ಕೊಬೋದು। ನೋಡಿ ಎರಡೂ ಆಗಿದೆ ಈಗ। ನೋಡಿ ಇದು ಅನ್ನದಿಂದ ಮಾಡಿರುವಂಥ ಗೋಧಿ ಕಡುಬು। ಇದು ನೆಕ್ಸ್ಟ್ ನಾವು ಏನು ಹಿಟ್ಟಿಂದ ಮಾಡಿದ್ವಲ್ಲ ಬರೀ ಗೋಧಿ ಹಿಟ್ಟಿಂದ ಆ ಕಡುಬು ಎಲ್ಲನೂ ಒಟ್ಟಿಗೆ ಇಡ್ತಾ ಇದ್ದೀನಿ ನಾನಿಲ್ಲಿ। ನೋಡಿ ಇಲ್ಲಿ ನಾನು ಮೊದಲಿಗೆ ಒಂದು ಪಾತ್ರೆಯಲ್ಲಿ ನೀರು ಕಾಯಿಸೋದಕ್ಕೆ ಇಟ್ಟಿದ್ದೀನಿ, ಅದ್ರ ಮೇಲ್ಗಡೆ ನಾವೇನು ಕಡುಬಿನ ಪಾತ್ರೆಯನ್ನು ಇಟ್ಟು ಅದ್ರ ಮೇಲ್ಗಡೆ ನಾನು ಮುಚ್ಚಳವನ್ನು ಮುಚ್ಚುತ್ತಾ ಇದ್ದೀನಿ। ಇದನ್ನು ಒಂದು 10 ರಿಂದ 12 ನಿಮಿಷಗಳ ಕಾಲ ಬೇಯಿಸಬೇಕಾಗುತ್ತೆ। ನೋಡಿ 12 ನಿಮಿಷ ಆಗಿದೆ, ಚೆನ್ನಾಗಿ ಬೆಂದಿದೆ, ನಾನು ಇಲ್ಲಿ ತೆಗಿತಾ ಇದ್ದೀನಿ। ನೋಡಿ ಎಲ್ಲಾನು ಒಂದು ತಟ್ಟೆಯಲ್ಲಿ ಹಾಕಿಟ್ಟಿದ್ದೀನಿ। ನೋಡಿ ಇದು ಮಾಮೂಲಿ ಹಿಟ್ಟಿಂದ ಮಾಡಿರುವಂಥ ಕಡುಬು, ಇದು ಅನ್ನದಿಂದ ಮಾಡಿರುವಂಥದ್ದು, ತುಂಬಾ ಸಾಫ್ಟ್ ಆಗಿ ಬಂದಿದೆ। ಚಿಕ್ಕ ಮಕ್ಕಳಿಗೆ ಮತ್ತು ಬಾಣಂತಿಯರಿಗೆಲ್ಲ ಕೊಡ್ತೀವಿ ಅಂದರೆ ನೀವು ಬರೀ ಗೋಧಿ ಹಿಟ್ಟಲ್ಲಿ ಮೆಂತ್ಯನ ಮಿಕ್ಸ್ ಮಾಡಿಬಿಟ್ಟು ಈ ರೀತಿ ಗೋಧಿ ಕಡುಬನ್ನು ಮಾಡಿಕೊಟ್ರೆ ತುಂಬಾ ಒಳ್ಳೆಯದಾಗತ್ತೆ। ಮಾಮೂಲಿ ನಾವು ಬೆಳಗಿನ ತಿಂಡಿಗೆ ಈ ರೀತಿ ಮಾಡ್ಕೋತೀವಿ ಅಂದರೆ ನೀವು ಉಳಿದಿರೋಂಥ ಅನ್ನನ ಮಿಕ್ಸ್ ಮಾಡಿಬಿಟ್ಟು ಈ ರೀತಿ ಮಾಡಿಕೊಂಡ್ರೆ ತಿನ್ನೋದಕ್ಕೂ ಕೂಡ ತುಂಬಾ ರುಚಿಯಾಗಿರುತ್ತೆ ಮತ್ತು ತುಂಬಾ ಸಾಫ್ಟಾಗಿ ಬರುತ್ತೆ ಗೋಧಿ ಕಡುಬು। ನೋಡಿದ್ರಲ್ಲ ಯಾವ ರೀತಿ ಎರಡು ವಿಧಾನದಲ್ಲಿ ನಾವು ಗೋಧಿ ಕಡುಬನ್ನು ಮಾಡೋದು ಅಂಥೇಳಿ, ಮತ್ತು ಅದ್ರ ಜೊತೆಗೆ ಕೆಂಪು ಚಟ್ನಿ ಯಾವ ರೀತಿ ಮಾಡೋದು ಅಂಥೇಳಿ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ವಿಡಿಯೋನ ಆದಷ್ಟು ಶೇರ್ ಮಾಡಿ।
ಹೊಸ ರೆಸಿಪಿ ವಿಡಿಯೋಸ್ಗಾಗಿ ಪ್ಲೀಸ್ ನಂದಿನಿ ಕ್ರಿಯೇಟಿವ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.